ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ಇದು ವರ್ಷದ ಎರಡನೇ ವ್ಲಾಗ್ ಅಂತ ಹೇಳ್ಬೋದು, ಅಂದರೆ ಈ ವರ್ಷದ ಎರಡನೇ ವ್ಲಾಗ್ ನಾನು ಹಾಕ್ತಿರೋದು. ಸ್ವಲ್ಪ ಬ್ಯುಸಿ ಇರೋದ್ರೆ ರೆಗ್ಯುಲರಾಗಿ ವ್ಲಾಗ್ಸ್ ಹಾಕೋಕ್ಕಾಗತ್ತಿಲ್ಲ. ಸೊ ನಿಮ್ಮ ಹೊಸ ವರ್ಷ ಅಥವಾ ನ್ಯೂ ಇಯರ್ ಹೆಂಗಾತು, ಹೆಂಗೆ ಆಚರಿಸಿದ್ರಿ, ಆಮೇಲೆ ಸಂಕ್ರಾಂತಿ ಹೆಂಗೆ ಆಚರಿಸಿದ್ರಿ ಒಂದು ಕಮೆಂಟ್ ಮುಖಾಂತರ ಬರ್ತಿಳಿಸ್ರಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ಆಗತ್ತೀರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮಗೆ ಬರ್ತೈತಿ. ಇವತ್ತಿನ ದಿನ ನನ್ನ ಮಗನಿಗೆ ಸ್ಕೂಲ್ ರಜೆ ಇದ್ದಿದ್ದರಿಂದ ಮನೆಯಾಗಿದ್ದ, ಅದಕ್ಕಾಗಿ ಏನು ಅರ್ಜೆಂಟ್ ಇರಲಿಲ್ಲ ಬ್ರೇಕ್ಫಾಸ್ಟ್ ಮಾಡೋದು. ಅದಕ್ಕೆ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಾಕತ್ತೀನಿ. 8 ಗಂಟೆ ಆಗಿತ್ತು ಬೆಳಗ್ಗೆ ಟೈಮ್. ಆಲ್ರೆಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಮಾಡಿದ್ದೆ ನಾನು ಫ್ರೆಶಪ್ ಆಗಿ. ಈಗ ಮೊದಲಿಗೆ ಒಂದು ಸ್ವಲ್ಪ ಅಳವಿ ನೆನೆಸಿಡ್ಬೇಕಂತೇಳಿ ಅಳವಿ ನೆನೆಸಿಡಾಗತ್ತೀನಿ. ನನ್ನ ಮಗನಿಗೆ ಅಳವಿ ಅಂದರೆ ಭಾಳ ಇಷ್ಟ. ಟೀ ಕಾಫಿ ಅದೆಲ್ಲ ಕುಡಿಯೋಕ್ಕಿಂತ ಇದನ್ನು ಕುಡಿಯೋದು ಒಂದು ಒಳ್ಳೆಯ ಹ್ಯಾಬಿಟ್ ಅಂತ ಅಂದ್ಕೊತೀನಿ. ನಾನು ಇತ್ತೀಚೆಗೆ ಇದನ್ನು ಮಾಡಿಡಾಗತ್ತೀನಿ ಮನೆಯಾಗ. ಅಳವಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು, ಬಾಣಂತಿಯರಿಗೆ ಅಥವಾ ಡೆಲಿವರಿ ಆದಂಥ ಆಪ್ರೇಷನ್ ಆದಂಥ ಬಾಣಂತಿಯರಿಗೆಲ್ಲ ಇದನ್ನು ಕೊಡ್ತಾರೆ. ಇದು ಸ್ವಲ್ಪ ಹೀಟ್ ಜಾಸ್ತಿ, ಇದರೊಳಗೆ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಕೀಲು ಸ್ವಲ್ಪ ಎಲುಬು ಕೀಲು ಅವೆಲ್ಲ ಫುಲ್ಲು ವೀಕ್ ಆಗಿರ್ತಾವಲ್ಲ ಬಾಣಂತಿಯರಿಗೆ, ಆ ಟೈಮ್ ಒಳಗಿನ ಕೊಟ್ಟರೆ ಒಳ್ಳೇದಂತೇಳಿ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಕೊಡ್ತಾರೆ. ಅದನ್ನು ಮಾಡಬೇಕಂತೇಳಿ ನೆನೆಸಿಟ್ಟೆ. ನನ್ನ ಮಗನಿಗೆ ಭಾಳ ಇಷ್ಟ ಅಳವಿ ಅಂದ್ರೆ. ಇವಾಗ ನಾನು ಸ್ವಲ್ಪ ಅವ್ರೆಕಾಳಿದ್ವು ಸುಲಿದಿದ್ವು, ಅಂದರೆ ನೆನೆಸಿಟ್ಟಿಲ್ಲ, ಜಸ್ಟ್ ಸುಲಿದಿಟ್ಟಿದ್ದು ಅವ್ರೆಕಾಳಿದ್ವು. ಅದನ್ನು ಸ್ವಲ್ಪ ಅವ್ರೆಕಾಳು ಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ. ಕುಕಿಂಗ್ ಚಾನಲ್ಗೆ ಒಂದು ವೀಡಿಯೋ ಮಾಡೋದಿತ್ತು, ಹಾಗಾಗಿ ಫ್ರೆಂಡ್ಸ್ ನೋಡಿರಿ, ಈ ಅವ್ರೆಕಾಳು ಬಾತ್ ಮಾಡೋಕೆ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡೆ. ಇದೊಂದು ರೆಸಿಪಿ ಮಾಡಬೇಕೀಗ, ಯಾಕಂದರೆ ಈ ಅವ್ರೆಕಾಳು ಸೀಸನ್ ಆಗಿರೋದ್ರಿಂದ ಇದನ್ನು ಕುಕಿಂಗ್ ಒಳಗೆ ಹಾಕ್ಬೇಕಂತಂದು ಮಾಡಾಕತ್ತೀನಿ. ಈಗ ಆಲ್ರೆಡಿ ಸಾಕಷ್ಟು ಹಾಕೇನಿ ಅವ್ರೆಕಾಳು ರೆಸಿಪೀಸ್. ಹೋಗಿ ತನು ಸ್ವಯಂ ಅಡುಗೆ ಚಾನಲ್ನ ಚೆಕ್ ಮಾಡಿರಿ, ಅಲ್ಲೂ ನಿಮ್ಮ ಸಪೋರ್ಟ್ನ ನನಗೆ ತೋರಿಸ್ರಿ ಅಂತ ಕೇಳ್ಕೊತೀನಿ. ಇವಾಗ ಬರ್ರಿ, ಇದೊಂದು ರೆಸಿಪಿ ಶೂಟ್ ಮಾಡಿ ಆಮೇಲೆ ನನ್ನ ಜೊತೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಒಳಗೆ ಏನೇನು ನಡೀತಿದೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ನೋಡ್ರಿ, ಇಲ್ಲೇ ಅವ್ರೆಕಾಳು ಬಾತ್ಗೆ ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿ ತೊಗೊಂಡೀನಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಳಾಗ್ತೀನಿ. ಇದನ್ನು ಮಿಕ್ಸರ್ಗೆ ಹಾಕೋಬೇಕು. ಇದ್ರ ಕಂಪ್ಲೀಟ್ ರೆಸಿಪಿ ಕುಕಿಂಗ್ ಚಾನಲ್ ಒಳಗೆ ಹಾಕ್ತೀನಿ, ತನು ಸ್ವಯಂ ಅಡುಗೆ ಕುಕಿಂಗ್ ಚಾನಲ್ ಒಳಗೆ. ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ, ಆವಾಗ ನೀವು ನೋಡ್ಬೋದು. ಸೊ ನೋಡಿರಿ, ಮಸಾಲೆ ರುಬ್ಬೇಕಲ್ಲ, ಮಸಾಲೆ ರುಬ್ಕೊಳಕತ್ತೀನಿ. ಆಮೇಲೆ ಈ ರೀಸೆಂಟಾಗಿ ನಂದು ಹಳೇದು ಗ್ರೈಂಡರ್ ಕೆಟ್ಟಿತ್ತು, ಈ ಥರದ್ದು ಸ್ಮಾಲ್ದು, ಇನ್ನೊಂದು ತರಿಸಿದೆ. ಒಳ್ಳೆ ಪ್ರೈಸ್ ಒಳಗೆ ನನಗೆ ಒಳ್ಳೆ ಕ್ವಾಲಿಟಿದು ಈ ಸ್ಮಾಲ್ ಗ್ರೈಂಡರ್ ಸಿಕ್ತು. ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಕಾಮೆಂಟ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ, ಒಳ್ಳೆ ಕಡಿಮೆ ಪ್ರೈಸ್ ಒಳಗೆ ನನಗೆ ಒಳ್ಳೆ ಕ್ವಾಲಿಟಿ ಸಿಕ್ತು. ಇವಾಗ ಆಲ್ಮೋಸ್ಟ್ ನಾನು ಟೊಮೆಟೊ ಬಾತ್ಗೆ ಅರ್ಧ ವಿಡಿಯೋ ಶೂಟ್ ಮಾಡಿದೆ, ಮಾಡಿ ಕುಕ್ಕರ್ ಲಿಡನ್ ಕ್ಲೋಸ್ ಮಾಡಿಟ್ಟೇನೆ. ಇವಾಗ ಕುಕ್ಕರ್ ವಿಜಲ್ ಬರೋವರೆಗೂ ಬೇರೆ ಕೆಲಸ ಮಾಡಬೇಕಂಥೇಳಿ ಮಾಡಾಕತ್ತಿದ್ದೆ. ಅಷ್ಟರೊಳಗೆ ನನ್ನ ಮಗಳು ಎದ್ದು ಬಂದ್ಲು ಮಲ್ಕೊಂಡಿದ್ಲು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇರ್ತೈತಲ್ರಿ ಕಿರಿ ಕಿರಿ ಮಕ್ಕಳದು, ಬೆಳಗ್ಗೆ ಎದ್ದ ತಕ್ಷಣ ಒಂದು 15-20 ನಿಮಿಷ ಹಾಕಿ ಟೈಮ್ ಕೊಡಲೇಬೇಕು. ಆವಾಗಲೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಮುಂದಿನಿಂದ ಕೆಲಸ ನಡೀತೈತೆ ನಂದು, ಇಲ್ಲ ಅಂದ್ರೆ ನಡೀಂಗೇ ಇಲ್ಲ. ನನಗೆ ಅಂಟ್ಕೊಂಡಿದ್ದು ಬಿಡ್ತಾಳೆ. ಇದೊಂದು ಕೈಯೊಳಗೆ ವೈಬ್ರೇಟರ್ ನಿನ್ನಿಂದ ಅಂದ್ರೆ ಹಿಡ್ಕೊಂಡು ನಿಂತು ಬಿಟ್ಟಾಳೆ, ಅದನ್ನು ಎಲ್ಲೂ ಕೆಳಗಿಡಾಕ ತಯಾರಿಲ್ಲ, ಮಲ್ಕೊಳ್ಳೋಗು ಹತ್ರ ಕೈ ಹಿಡ್ಕೊಂಡು ಮಲ್ಕೊತಾಳೆ. ಇದು ವೈಬ್ರೇಟ್ರ್ ಈಗ ಬ್ಯಾಕ್ ಪೇನು ಅಥವಾ ನೆಕ್ ಪೇನು ಶೋಲ್ಡ್ರ್ ಪೇನ್ ಏನು ಇರ್ತೈತಲ್ಲ, ಅದಕ್ಕೆ ವೈಬ್ರೇಟ್ರ್ ತಗೊಂಬಂದಿದ್ದೆ ನಾನು ನನಗಂಥೇಳಿ ಡೆಕತ್ಲಾನ್ ಒಳಗೆ. ಅದನ್ನು ನಾನು ಎಲ್ಲಿ ಬಚ್ಚಿಟ್ಟರೂ ಬಿಡಕ್ತಾ ಇರಲಿಲ್ಲ, ಅದನ್ನು ಹಿಡ್ಕೊಂಡು ತಾನು ಯೂಸ್ ಮಾಡಾಕತ್ತಾಳೆ. ಆ್ಯಕ್ಚುಲಿ ವೈಬ್ರೇಟ್ರನ್ನೆಲ್ಲ ಚಿಕ್ಕ ಮಕ್ಕಳ ಕೈ ಕೊಡಬಾರ್ದು, ಬಟ್ ಬಿಡಾಕತ್ತಾ ಇರಲಿಲ್ಲ. ಅದನ್ನೆಲ್ಲಾದರೂ ನಾನು ಆಕಿಂದು ಮರೆಸಿ ಅದನ್ನೆಲ್ಲಾದರೂ ಬೇರೆ ಕಡೆ ರೀಪ್ಲೇಸ್ ಮಾಡಬೇಕು. ಸೊ ಇಷ್ಟಂತೂ ನಡೆದೈತೆ ನೋಡಿರಿ ಲೈಫ್, ಎಲ್ಲರದು ಲೈಫ್ ಐತಂತೇಳಿ ನಂದು ಲೈಫ್ ನಡೆಯಾಕತೈತಿ ಆ ಥರ. ಸೊ ನೋಡಿರಿ, ಈ ಥರ ಶೋಲ್ಡ್ರ್ ಪೇನ್ ಇದ್ರೆ, ಕೈ ಪೇನ್ ಇದ್ರೆ ಅಥವಾ ಬ್ಯಾಕ್ ಪೇನ್ ಇದ್ರೆ ಈ ಥರ ಅದನ್ನು ವೈಬ್ರೇಟರ್ ಆನ್ ಮಾಡಿ ಈ ಥರ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ರಿಲೀಫ್ ಆಕೈತೆ ಅಂತ ಹೇಳ್ಬೋದು. ನಾನು ನನಗಂತೇಳಿ ತೊಗೊಂಬಂದಿದ್ದೀನಿ ಆ್ಯಕ್ಚುಲಿ ಇದನ್ನು, ಕೈ ಪೇನ್ ಆಮೇಲೆ ಶೋಲ್ಡ್ರ್ ಪೇನ್ ಜಾಸ್ತಿ ನನಗೆ, ಅದಕ್ಕಾಗಿ ತೊಗೊಂಬಂದಿದ್ದೆ.
ನಾನು ಯೂಸ್ ಮಾಡಿ ವಾಪಸ್ ಇಟ್ಬಿಡ್ತೀನಿ ನನ್ನ ಕಬೋರ್ಡ್ ಒಳಗೆ. ಅದನ್ನು ಕಬೋರ್ಡ್ ತೆಗೆದು ಎಲ್ಲ ಓಪನ್ ಮಾಡಿ ತೊಗೊಂಡು ನಿಂತು ಬಿಡ್ತಾಳೆ. ಬಟ್ ವೈಬ್ರೇಟರ್ನ ಚಿಕ್ಕ ಮಕ್ಕಳ ಕೈಯಾಗೆ ಕೊಡೋದು ಭಾಳ ಡೇಂಜರಸ್ ಅದು. ಅವರು ಹಾರ್ಟ್ಗಾಗಲಿ ಹೊಟ್ಟೆಗಾಗಲಿ ಹಿಡ್ಕೋಬಾರ್ದು, ಫುಲ್ಲು ಸೂಕ್ಷ್ಮ ಆಗಿರ್ತಾವಲ್ಲ ಚಿಕ್ಕ ಮಕ್ಕಳು, ಅದಕ್ಕೆ ಕೊಡಬೇಡ ಅಂಥೇಳಿ ಅದರೊಳಗೆ ಕಾಷನ್ನ ಬರ್ದಾರ. ಬಟ್ ಈಕೆ ಬಿಡಾಗ್ತಾ ಇರಲಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮೂಡ್ ಔಟ್ ಮಾಡಬಾರ್ದು ಅಂಥೇಳಿ ನಾನು ಕಸ್ಕೊಳ್ಳಾರ್ದ ಸುಮ್ಮನೆ ಇದ್ದೀನಿ. ಈಕಿನ ಹೆಂಗಾದರೂ ಮರೆಸಿ ಇಡಬೇಕಂಥೇಳಿ ಈಗ ನೋಡಿರಿ ರೈಸ್ನೂ ರೆಡಿ ಆಯಿತು. ಕುಕ್ಕರ್ ಐತಿ ಆ ಸೈಡ್ ಇಟ್ಟೆ. ನಾನು ಇವಾಗ ಬ್ರೇಕ್ಫಾಸ್ಟಿಗೆ ಏನು ಮಾಡೋಕ್ಕತ್ತಿಲ್ಲ, ನಾವು ಅಷ್ಟಲ್ಲ ನಮಗೋಸ್ಕರ ಮತ್ತಿನ್ನೇನು ಹೊಸದಾಗಿ ಮಾಡಲಿ. ಚಪಾತಿ ಹಿಟ್ಟಿತ್ತು ಬೆಳಗ್ಗೆ, ಒಂದೆರಡು ಚಪಾತಿ ಮಾಡಿ ಇಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು, ಅದನ್ನು ಚಪಾತಿ ಮಾಡೋಣ ಅಂಥೇಳಿ ಇಟ್ಕೊಳತ್ತೆ. ಚಪಾತಿ ಅದಾವೆ ಆಲ್ರೆಡಿ ಒಂದು ಸ್ವಲ್ಪ. ನಿನ್ನೆ ಚಿಕನ್ ನಿನ್ನೆ ನೈಟ್ ನಾನು ಚಿಕನ್ ಗ್ರೇವಿ ಮಾಡಿದ್ದೆ, ಅದು ಎಷ್ಟೊಂದು ಮಿಕ್ಕಿ ಬಿಟ್ಟೈತಿ ಉಳಿದು ಬಿಟ್ಟೈತಿ, ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಮಾಡ್ಕೊಂಬಿಡೋಣ ಅಂಥೇಳಿ ಚಪಾತಿ ಮಾಡ್ಕೊಳತ್ತೀನಿ. ಆಮೇಲೆ ರೈಸ್ನೂ ಮಾಡಿದ್ನಲ್ಲ, ರೈಸ್ನ ರಾತ್ರಿಗೆ ಆಗುವಂಗೆ ಮಾಡಿಬಿಟ್ಟೇನೆ ನಾನು ಜಾಸ್ತಿನ. ಯಾಕಂದ್ರೆ ಮಧ್ಯಾಹ್ನ ಹೊತ್ತು ಊಟ ಮಾಡೋಂಗಿಲ್ಲ ನಾವು. ಇವಾಗೇನು ಊಟ ಮಾಡ್ತೀವಲ್ಲ, ಇವಾಗೇನು ತಿಂತೇವಲ್ಲ ಟಿಫಿನ್, ಅದೇ ಫೈನಲ್. ನಾನಂತೂ ಮಾಡೋಂಗಿಲ್ಲ, ನನ್ನ ಮಗ ಮಾಡ್ತಾನೆ ಮಧ್ಯಾಹ್ನ, ಅವನಿಗೆ ಏನಾದರೂ ಮಾಡಿಕೊಡ್ಬೇಕಷ್ಟೆ. ಇವಾಗ ನೋಡಿರಿ ಚಿಕನ್ ನೋಡಿ ಇಷ್ಟು ಉಳಿದೈತಿ, ಆಮೇಲೆ ಚಪಾತಿನೂ ಒಂದು ಮೂರು ನಾಲ್ಕು ಅದಾವು. ಇನ್ನೊಂದು ಸ್ವಲ್ಪ ಚಪಾತಿ ಮಾಡ್ಕೊಂಡು ರಾತ್ರಿ ನಮಗೆ ಇವಾಗ ಬ್ರೇಕ್ಫಾಸ್ಟ್ಗೆ ಹಾಕೈತಿ. ನನ್ನ ಮಗ ಮಗಳು ನಾನು ಮೂವರು ಇದನ್ನ ತಿಂತೀವಿ, ಚಪಾತಿನ ತಿಂತೀವಿ ಗ್ರೇವಿ ಒಳಗೆ ಹಾಕ್ಕೊಂಡು ಹಚ್ಕೊಂಡು. ನಮ್ಮದು ಕಿಚನ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಅದರೊಳಗೆ ನಾನು ಎಲ್ಲ ಸಾಮಾನುಗಳನ್ನೂ ಅಡ್ಜಸ್ಟ್ ಮಾಡಿ ಇಟ್ಟೇನಿ. ಸ್ವಲ್ಪ ಮೆಸ್ಸಿ ಮೆಸ್ಸಿ ಅಂತ ನಿಮಗೆ ಕಾಣಿಸಿರ್ಬೋದು, ಅದನ್ನೆಲ್ಲ ಇಗ್ನೋರ್ ಮಾಡಿರಿ ದಯವಿಟ್ಟು. ನೀವೇನಾದರೂ ನಿಮ್ಮ ಸಜೆಷನ್ಸ್ ಹೇಳೋದಿದ್ರೆ ಹೇಳ್ರಿ. ಕಿಚನ್ ಏನಾದರೂ ಮತ್ತು ಬೇರೆ ಥರ ನಾನು ರೆಡಿ ಮಾಡ್ಕೋಬೇಕಾ ಚೇಂಜ್ ಮಾಡ್ಕೋಬೇಕಾ ಅಂಥೇಳಿ ನೋಡೋಣ. ನೀವು ಹೇಳಿದ್ದೇನಾದರೂ ಸರಿ ಅಂತ ಅನಿಸಿದ್ರೆ ನಾನು ಮಾಡಿಬಿಡ್ತೀನಿ ಅದನ್ನು. ಇವಾಗ ಫಟಾಫಟ ಅಂತ ಚಪಾತಿ ಮಾಡ್ಕೊಳಗತ್ತೆ. ಜಾಸ್ತಿ ಇರಲಿಲ್ಲ ಚಪಾತಿ ಇಟ್ಟು, ಒಂದು 4-5 ಚಪಾತಿ ಆಗೋಷ್ಟೇ ಇಟ್ಟಿದ್ದೆ. ಬಿಸಿ ಬಿಸಿಯಾಗಿ ಮಾಡಿಕೊಟ್ರಾತಂಥೇಳಿ ಇಟ್ಟಿದ್ದೆ. ಇವತ್ತಂತರೂ ಸ್ಕೂಲ್ ರಜೆ ಇತ್ತು ನನ್ನ ಮಗಂದು, ಫುಲ್ ಹೆಂಗಂದ್ರೆ ಎಲ್ಲದಕ್ಕೂ ಹೇಳಬೇಕು, ಮುಖ ತೊಳ್ಕೊಳಕ್ಕೆ ಹೇಳಬೇಕು, ಸ್ನಾನ ಮಾಡೋಕ್ಕೆ ಹೇಳಬೇಕು, ಎಲ್ಲದಕ್ಕೂ ಹೇಳೋದೆ ಹೇಳೋದೆ. ಸ್ಕೂಲ್ ಯಾಕಾದರೂ ರಜೆ ಕೊಡ್ತಿತ್ತಪ್ಪ ಅಂತ ಅನಿಸ್ಬಿಡ್ತೈತೆ ನನಗಂತೂ ಒಂದೊಂದು ಸತಿ. ಸೊ ಇವಾಗ ಚಿಕನ್ ಸಾರು ಬಿಸಿ ಇಟ್ಕೊಂಡೆ, ಚಿಕನ್ ಗ್ರೇವಿ. ಈಗ ಚಪಾತಿನೂ ರೆಡಿ ಆದವು. ನಾನು ನನ್ನ ಮಗನಿಗೆ ಊಟ ಹಾಕ್ಕೊಟ್ಟು ನಾನು ಟಿಫಿನ್ ಮಾಡ್ತೀನಿ. ಯಾಕಂದ್ರೆ ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸಿನ ಆಮೇಲೆ ಟಿಫಿನ್ ಮಾಡಾಕತ್ತೇನೆ ಇವತ್ತು. ಸೊ ನಾನು ರೆಗ್ಯುಲರಾಗಿ ವ್ಲಾಗ್ಸ್ ಯಾಕೆ ಹಾಕಾಕತ್ತಿಲ್ಲ ಅಂದ್ರೆ ರೀಚ್ ಆಗತ್ತಿಲ್ಲ ಜಾಸ್ತಿ ಜನಕ್ಕೆ. ಅದಕ್ಕಾಗಿ ನಾನು ರೆಗ್ಯುಲರಾಗಿ ವ್ಲಾಗ್ಸನ್ನು ಹಾಕಾಕತ್ತಿಲ್ಲ. ಒಂದು ವಾರಕ್ಕೆ ಒಂದೆರಡು ಅಥವಾ ಮೂರಷ್ಟು ಹಾಕತ್ತೇನೆ, ಜಾಸ್ತಿ ರೀಚ್ ಆಗಲಾರ್ದ ಕಾರಣಕ್ಕೆ. ಆಮೇಲೆ ಕುಕಿಂಗ್ ವಿಡಿಯೋಸ್ನೂ ಅಷ್ಟೇ, ನಾನು ಡೇ ಬೈ ಡೇ ಹಾಕಾಗತ್ತಿಲ್ಲ, ಒಂದು ಡೇ ಬಿಟ್ಟು ಒಂದು ಡೇ ಹಾಕಾಗತ್ತೇನೆ. ಜಾಸ್ತಿ ರೀಚ್ ಕೊಡೋಲ್ದು, ಯಾಕೆ ಯೂಟ್ಯೂಬ್ ಎಲ್ಲರಿಗೂ ಹಂಗಾಗೈತಿ, ಯಾರಿಗೂ ಚೆನ್ನಾಗಿ ರೀಚ್ ಕೊಡಾಕತ್ತಿಲ್ಲ, ವ್ಯೂಸ್ ಚೆನ್ನಾಗಿ ಬರಾಕತ್ತಿಲ್ಲ. ಇವಾಗ ನೋಡಿರಿ ಇದೊಂದು ರೆಸಿಪಿ ಕಂಪ್ಲೀಟ್ ಆತ, ಅವರೇ ಕಳ್ಬಾತ. ಇದನ್ನು ಫೈನಲ್ ಆಗಿ ಫೋಟೋ ಮಾಡಾಕತ್ತೇನೆ ಅಂದರೆ ಕ್ಯಾಮ್ರಾಯಿಂದ ಫೋಟೋ ತೆಗೆದ್ರೆ ಆತ, ಇದೊಂದು ಕಂಪ್ಲೀಟ್ ರೆಸಿಪಿ ಆಗ್ತೈತಿ. ಫ್ರೆಂಡ್ಸ್ ನೋಡಿರಿ ನಾನು ಅವ್ರಿಗೆ ಕಾಳು ಬಾತ್ ಮಾಡಿದೆ, ಕಂಪ್ಲೀಟ್ ಆದ ರೆಸಿಪಿ. ಫೋಟೋಶೂಟು ಆಯ್ತು, ನೋಡ್ಬೋದು ಇಲ್ಲಿ ಒಂದು ಫುಲ್ ಕುಕ್ಕರ್ ತುಂಬ ಮಾಡೀನಿ. ಇದು ರಾತ್ರಿಗೂ ಹಾಕೈತೆ ನಮಗೆ, ರಾತ್ರಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇನ್ನೊಂದು, ಅದಕ್ಕಾಗಿ ಈಗ ಅಡುಗೆ ಮಾಡಿಟ್ಬಿಟ್ಟೇನೆ. ರಾತ್ರಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು. ರಾತ್ರಿ ರೈಸ್ ಬಿಸಿ ಮಾಡುವಾಗ ನಾನು ಡೈರೆಕ್ಟ್ ಫ್ಲೇಮ್ ಒಳಗೂ ಬಿಸಿ ಮಾಡೋಂಗಿಲ್ಲ, ತವೆ ಮೇಲೆ ಇಟ್ಟು ಬಿಸಿ ಮಾಡ್ತೀನಿ, ಅಂದ್ರೆ ತಳ ಹಿಡಿಯೋಂಗಿಲ್ಲ. ಈಗ ಸದ್ಯಕ್ಕೆ ನಾನು ಟಿಫಿನ್ ಮಾಡ್ತೀನಿ, ಆಗಲೇ ಟೈಮ್ 9 ಆಗಕ್ಕೆ ಬಂತು, ಹೊಟ್ಟೆ ಹಸಿವಾಗೈತಿ. ನೋಡ್ರಿ ಅಳವಿ ನೆನ್ಸಿಟ್ಟಿದ್ನಲ್ಲ, ಒಂದು 1/2 ಆಗಿಲ್ಲ, ಅವಾಗ ಹಿಂಗಾಗಿತ್ತು, ನಾ ತೋರಿಸಿಲ್ಲ ನಿಮಗೆ, ಒಂದು 15 ಆಗಿರಲಿಲ್ಲ ನೆನೆಸಿ, ಆ ಥರ ಈ ಥರ ಆಗಿಬಿಟ್ಟಿರ್ತೈತಿ, ಫುಲ್ ನೆನ್ಬಿಟ್ಟಿರ್ತೈತಿ. ಬಟ್ ಇದನ್ನು ಓವರ್ ನೈಟ್ ನೆನೆಸಿ ಆಮೇಲೆ ಮಾಡ್ಕೋಬೇಕು, ಯಾಕಂದ್ರೆ ಅದು ಬೀಜನೂ ನೆನಿಬೇಕಲ್ಲ ಅದಕ್ಕಾಗಿ. ಫ್ರೆಂಡ್ಸ್ ನೋಡಿರಿ ನಂದು ಕಿಚನ್ದು ಟೂರ್, ಕಿಚನ್ ಮೇಕ್ ಓವರ್ ಹೆಂಗಾಗಿದೆ ಅಂತ ಹೇಳಿ ಕಾಮೆಂಟ್ ಮುಖಾಂತರ ಬರ್ತಿಳಿಸ್ರಿ. ಆಲ್ರೆಡಿ ನಾನು ಒಂದು 2-3 ವೀಡಿಯೋಸ್ ಹಾಕೇನಿ, ಬಟ್ ನಾನು ಹೇಳೋಕೆ ನೆನಪಿರಲಿಲ್ಲ. ಈಗಂತೂ ಯೂಟ್ಯೂಬ್ನಾಗ ಟ್ರೆಂಡ್ ಆಗಿಬಿಟ್ಟೈತೆ ಅದು.
ಆಲ್ರೆಡಿ ನಾನು ಬೆಳಗ್ಗೆನ ಪೂಜೆ ಮಾಡಿಬಿಟ್ಟಿದ್ದೆ ಫ್ರೆಶ್ ಆಗಿ. ನೋಡಿ ಒಂದ್ಸತಿ ನಾ ಪೂಜೆ ನಮ್ಮ ಮನೆಯದು ಹೆಂಗಾಗೈತೆ ಅಂತೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಂಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ರಾಮ ಮಂದಿರದ್ದು ಇನ್ವಿಟೇಷನ್ ನಿಮ್ಮ ಮನೆಗೆ ಯಾರ್ಯಾರಿಗೆಲ್ಲ ಬಂದೈತಿ, ಆಮೇಲೆ ಅಕ್ಷತೆ ಯಾರ್ಯಾರಿಗೆಲ್ಲ ಬಂದು ನೀವು ಕಮೆಂಟ್ ಮುಖಾಂತರ ಬರ್ತಿಳಿಸ್ರಿ, ಯಾರ್ಯಾರು ಬಂದವು ಯಾರ್ಯಾರು ಬಂದಿಲ್ಲ ಅಂತ ನಿಮಗೂ ಖುಷಿ ಆಗ್ತೈತಿ, ನಮ್ಮ ಮನೆಗಂತೂ ಬಂದೈತಿ. ಫ್ರೆಂಡ್ಸ್ ಎಲ್ಲ ನೋಡಿರಿ, ಬೆಳಗ್ಗೆ ಟಿಫಿನ್ ಎಲ್ಲ ಹಾಕಿ ಕುತ್ಕೊಂಡಿದ್ದೆ. ನನ್ನ ಮಗನಿಗೆ ಅಡುಗೆ ಮಾಡ್ಕೊಡು ಅಂತ ಹೇಳಿದೆ. ಈಗ ಫುಲ್ ನೆನೆದವು ನೋಡಿರಿ, ಫುಲ್ ನೆನೆದವಳು ಭೀ. ಈಗ ಅಡುಗೆ ಮಾಡಿ ಇದೆಲ್ಲ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಬೇಕು, ಯಾಕಂದರೆ ಸ್ವಲ್ಪ ಹಾಲು ಹಾಕೋದ್ರಲ್ಲ ಹಾಲು ತುಪ್ಪ ಉಳಿತೆ. ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡುವಂತೆ. ಸ್ವಲ್ಪ ವಿಡಿಯೋಸ್ನ ಅಪ್ಲೋಡ್ ಮಾಡೋದೈತಿ, ಈಗ ಆ ಕೆಲಸ ಮಾಡ್ಬೇಕು ನಾನು. ನೋಡ್ರಿ ಇವತ್ತು ಮನೆಯಾಗ ಅದಾನ, ಮನೆಯಾಗ ಇದ್ರೆ ಸಾಕು, ಒಂದು ಫೋನ್ ಹಿಡ್ಕೊಂಡು ಒಂದು ಪೇಪರ್ ಸೀಸರ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಕ್ರಾಫ್ಟ್ಸ್ ಮಾಡ್ಕೊಂಡು. ಈಗ ಕ್ರಾಫ್ಟ್ಸ್ ಮಾಡಾಕತ್ತಾನ, ಜೊತೆಗೆ ಇನ್ನೂ ಸೇರಿಸ್ಕೊಂಡು ಕೂತ್ಕೊಂಡಾನ. ಇಲ್ಲ ಅಂದ್ರೆ ಒಂದು ಚೂರು ಕರ್ಕೊಳ್ಳೋಂಗಿಲ್ಲ ಎದಕ್ಕೂ. ನಿಮ್ಮ ಮನೆಗೂ ಹಿಂಗೆ ಏನು ರೀ ಮಕ್ಕಳು ನೋಡಿ, ಎಷ್ಟು ಕ್ಲೀನ್ ಮಾಡ್ತಿ ಮತ್ತು ಅದೇ ಕತಿ ಮಾಡಿ ಮಾಡಿ ಕ್ಲೀನ್ ಮಾಡಿ ಮಾಡಿ ಸಪ್ಪಾಗಿಬಿಡ್ತೈತಿ. ಬೆಳಗ್ಗೆ ಇವಾಗ ಒಂದು ರೌಂಡ್ ಎಲ್ಲ ಫೋಲ್ಡ್ ಮಾಡಿ ಇಟ್ಟು ಬಂದೇನಿ. ನಾನು ಒಳಗೆ ಅಡುಗೆ ಮಾಡೋ ಅಷ್ಟೊತ್ತಿಗೆ ಮತ್ತೆಲ್ಲ ಹಾಳು ಮಾಡಿ ಏನೇನೋ ಆಟ ಆಡಿದ್ರಿ ಇಲ್ಲಿ ಬೆಡ್ ಮೇಲೆ, ಎಲ್ಲ ಹಾಳು ಹಾಸಿಗೆ ಎಲ್ಲ ಹಾಳು ಮಾಡಿ ಇಟ್ಟರು. ನಮ್ಮನೆಗೆ ಒಂದು ಸ್ವಲ್ಪ ಈಗ ನಮ್ಮ ಅಕ್ಕ ಮತ್ತೆ ಬಂದಿದ್ರು ಅಂತ ಹೇಳಿದ್ನಲ್ಲ ಲಾಸ್ಟ್ ಫ್ಲಾಗ್ ಒಳಗೆ, ಅವಾಗ ಸ್ವಲ್ಪ ಜಾಸ್ತಿ ಹಾಸಿಗೆಗಳೆಲ್ಲ ತೆಗೆದಿದ್ದೆ ನಾನು. ಇವಾಗ ಮತ್ತೆ ವಾಪಸ್ ರೀಪ್ಲೇಸ್ ಮಾಡಬೇಕು ಅವನ್ನ, ಯಾಕಂದ್ರೆ ಹೊರಗೆ ಕೂತ್ಕೊಂಡ್ರೆ ಅಷ್ಟು ಸರಿ ಅನ್ಸಂಗಿಲ್ಲ. ನಮ್ಮ ಮನೆ ಚಿಕ್ಕದಿರೋದ್ರಿಂದ ಎಲ್ಲನೂ ಇದ್ರೊಳಗೆ ಅಡ್ಜಸ್ಟ್ ಮಾಡಿ ಯಾವುದು ಹೊರಗೆ ಕಾಣಿಸ್ತಿರೋ ನೀಟಾಗಿ ಇಟ್ಕೋಬೇಕಂತೇಳಿ ಎಲ್ಲ ಒಳಗೆ ಇಟ್ಕೊಂಡಿರ್ತೀನಿ ನಾ ಹಾಸಿಗೆಗಳೆಲ್ಲ. ಬೆಡ್ ಸ್ಟೋರೇಜ್ ಇರ್ತಲ್ಲ, ಬೆಡ್ ಸ್ಟೋರೇಜ್ ಒಳಗೆ ಇಟ್ಬಿಟ್ಟಿರ್ತೀನಿ ಕೆಳಗೆ. ಈಗ ಮತ್ತೆ ವಾಪಸ್ ಅಲ್ಲೇ ಇಟ್ಟು ಎಲ್ಲ ಮತ್ತೆ ಕ್ಲೀನ್ ಮಾಡಿ ನೀಟ್ ಮಾಡಿದೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರ್ತೀನಿ, ಯಾರು ಬಂದ್ರಷ್ಟೇ ನಾನು ಎಕ್ಸ್ಟ್ರಾ ತೆಗಿತೀನಿ. ಹಾಂ ನೋಡಿರಿ, ದಿನ ಇಬ್ಬರಿ ಮಾಡ್ದೆ ಮಾಡ್ದೆ ಕ್ಲೀನಿಂಗ್ ಎಷ್ಟು ಮಾಡಿದ್ರು ಅಷ್ಟು ಕತೆ. ಹೌದಾ, ಇದು ಇಟ್ಟು ಬಂದೇನೆ, ಅದು ಏನಾಯ್ತೋ ಏನಿದೋ ನೋಡಿರಿ. ಇನ್ನೊಂದು ಸ್ವಲ್ಪ ಕುದಿಬೇಕಿದೆ, ಇನ್ನೊಂದು ಸ್ವಲ್ಪ ಕುದಿಬೇಕಿದೆ. ಜಯ ಮಾತಾ. ಟೀ ಕಾಫಿ ಕುಡಿದು ಕಡಿಮೆ ಮಾಡಿ ಸ್ವಲ್ಪ ಅಳವಿ ಜಾಸ್ತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೀವಿ ನಾವೆಲ್ಲ. ಅದರೊಳಗೂ ನಮ್ಮ ಮನೆಗಂತೂ ಭಾಳ ಇಷ್ಟ ಅಳವಿ. ಇವಾಗ ಹಾಕ್ಕೊಡು ಅಂತ ನಿಂತಿದ್ದ, ಬಟ್ ಹಾಲೇ ಇಲ್ಲ ಮನೆ, ಹಾಲೇ ಇಲ್ಲ. ಹಾಲು ನೋಡಿದರೆ ಹಾಲು ಕೆಟ್ಟ ಹೋಗ್ಬಿಟ್ಟವು ನೋಡ್ತಿರ್ಬೋದು, ಇಲ್ಲಿ ಹಾಲು ಫುಲ್ಲು ಒಡೆದು ಮೊಸರಾಗ್ಬಿಟ್ಟವು. ಸಾಕೆಷ್ಟು ಹೀಟ್ ಅದು, ಚೂರು ಪುರ್ಸೋತಿಲ್ಲಂಗೆ ಆಗತ್ತೈತೆ ನನಗಂತೂ ಏನು ಕೆಲಸ ಮಾಡೋಕ್ಕೂ. ಈ ಕಡೆ ವ್ಲಾಗ್ ಮಾಡಲಾ, ಈ ಕಡೆ ಕಿಚನ್ ಕುಕಿಂಗ್ ವೀಡಿಯೋ ಮಾಡಲಾ, ಈ ಕಡೆ ಮನೆ ಕೆಲಸ ಮಾಡಲಾ, ಈ ಕಡೆ ಹುಡುಗರು ಕೆಲಸ ಮಾಡಲಾ, ಎಲ್ಲ ಕೆಲಸದೊಳಗೆ ತಲೆ ಗಿರ್ರಂದು ಹೋಗ್ಬಿಟ್ಟಿದೆ. ಏನು ಮಾಡಲಿ ಏನು ಬಿಡಲಿ ಅನ್ನೋಂಗಾಗೈತೆ. ಅದಕ್ಕಾಗಿ ಕುಕಿಂಗ್ ಒಳಗೂ ಅಂದ್ರೆ ಕುಕಿಂಗ್ ಚಾನಲ್ಗೂ ರೆಗ್ಯುಲರಾಗಿ ವೀಡಿಯೋ ಹಾಕಾಗತ್ತಿಲ್ಲ. ಆಮೇಲೆ ವ್ಲಾಗ್ ಅಂತೂ ನನಗೆ ಇದು ಪ್ರೆಸರ್ ಜಾಸ್ತಿ ಆಗೈತೆ, ಅದಕ್ಕಾಗಿ ಏನು ಮಾಡೋಕ್ಕಾಗೋದು. ಈಗ ಬರ್ರಿ ಅಳವಿಗೆ ಹಾಲು ಹಾಕ್ತೀನಿ ಸ್ವಲ್ಪ, ಇಷ್ಟ ಜಾಸ್ತಿ ಹಾಕೋಂಗಿಲ್ಲ, ಅಷ್ಟು ಹಾಲು ಹಾಕಿದ್ರೆ ಸಾಕು. ನೋಡ್ರಿ ಇವಾಗ ನನ್ನ ಮಗನ ಬಯಕೆ ತೀರಿಸ್ತೇನೆ ನಾನು, ಅಳವಿ 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 ಅಂತೇಳಿ. ಇವತ್ತು ಸ್ಕೂಲ್ ರಜೆ ಐತಿ, ತಲೆ ತಿಂದಿಟ್ಟನ. ಸರಿಯಾಗಿ ಕುತ್ಕೊಂತೀಯಾ ಇನ್ನು? ಫೋನ್ ಕೊಡಿಲ್ಲ ಫಸ್ಟ್, ಅದನ್ನು ಫೋನ್ ಕೊಡು, ಈ ಕಡೆ ಫೋನ್ ಕೊಡೋದು ಫಸ್ಟ್. ಬರೀ ಫೋನ್ ಫೋನ್ ಇಡ,
ಜೋಬ ಒಳಗಡೆ ಜೋಬ ಇಲ್ಲ ಅಲ್ಲಿ ಸೈಡ್ ಗಿಡ ನಾ ತಗೋತೇನೆ ಸೊಕ್ಕ ಜಾಸ್ತಿ ಆಗೈತೆ ಕೊಡ್ತೇನೆ ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾ ಫಿಲ್ಮ್ ನೋಡಕತ್ತೆ ಆಟ ಆಡಕ್ಕ ಪಾಕೆಟ್ ನೋಡ್ರಿ ಇಲ್ಲಿ ಪಾಕೆಟ್ ಮಾಡ್ಯಾನ ಇದು ಪರ್ಸ್ ಇದು ವಾಲೆಟ್ ವಾಲೆಟ್ ನೈಕ್ ನೈಕ್ ಇದು ವಾಲೆಟ್ ಮಾಡ್ಯಾನ ನೈಕ್ ಇದು ಸೊ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಿಗ್ತೇನೆ ರೀ ಮತ್ತೊಂದು ನೆಕ್ಸ್ಟ್ ವ್ಲಾಗ್ ಒಳಗೆ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್.